ಎಸ್ ಇನ್ನು ಮುಂದಿನ ವಿಧಾನಸಭಾ ಕ್ಷೇತ್ರ ಚಾಮರಾಜಪೇಟೆ ಜಮೀರ್ ಅಹಮದ್ ಖಾನ್ ಪ್ರತಿನಿಧಿಸುವ ಕ್ಷೇತ್ರ ಕಳೆದ ಎರಡು ಸಾವಿರದ ಎಂಟು ಹದಿಮೂರು ಹದಿನೆಂಟು ಮೂರು ಬಾರಿ ಕೂಡ ಅವರು ಗೆದ್ದವರಲ್ಲಿ ಕಳೆದ ಮೂರು ಎಲೆಕ್ಷನ್ ನಾವು ಕಂಪೇರ್ ಮಾಡಿದಾಗ ಎರಡು ಬಾರಿ ಜೆ ಡಿ ಎಸ್ಸು ಹದಿನೆಂಟರಲ್ಲಿ ಕಾಂಗ್ರೆಸ್ನಿಂದ ಗೆದ್ದರು ಈಗ ನೆಕ್ಸ್ಟ್ ಕಾಂಗ್ರೆಸ್ನಿಂದ ಅವರೇ ಅಭ್ಯರ್ಥಿಯಲ್ಲಿ ಬೇರೆ ಅಭ್ಯರ್ಥಿ ಇಲ್ಲ ಕಾಂಗ್ರೆಸ್ಗೆ ಜಮೀರ್ ಅಹಮದ್ ಖಾನ್ ಅವರೇ ಕಾಂಗ್ರೆಸ್ನ ಅಭ್ಯರ್ಥಿ ಇನ್ನು ಬಿ ಜೆ ಪಿಯಿಂದ ಲಹರು ವೇಲೂರು ಟಿಕೆಟ್ ಕೇಳ್ತಾಯಿದ್ರು ಹಿಂದೆ ಆದರೆ ಇತ್ತೀಚೆಗಷ್ಟೇ ಸೈಲೆಂಟ್ ಸುನಿಲ್ನ ಪಕ್ಷಕ್ಕೆ ಕರ್ಕೊಂಬರ್ಬೇಕು ಅವ್ರಿಗೆ ಟಿಕೆಟ್ ಕೊಡಬೇಕು ಅನ್ನೋ ಚರ್ಚೆ ಆಗ್ತಿದ್ದು ಕೊನೆಗೆ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರು ನಳಿನ್ ಕುಮಾರ್ ಕಟೀಲ್ ಅವರು ಅವ್ರನ್ನ ಪಕ್ಷಕ್ಕೆ ಸೇರಿಸ್ಕೊಳ್ಳೋಲ್ಲ ಅನ್ನೋ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟರು ಬಟ್ ಅವ್ರದೇ ಪಕ್ಷದವರು ಏನು ಬಂದರೆ ಏನು ಅನ್ನೋ ಒಂದು ಚರ್ಚೆ ಕೂಡ ಆಗ್ತಾ ಇದೆ ಬಟ್ ಸದ್ಯಕ್ಕೆ ಹೋಲ್ಡಲ್ಲಿದೆಯಂತೆ ನೋಡೋಣ ಮುಂದೆ ಅಭ್ಯರ್ಥಿ ಆದರೂ ಆಗ್ಬೋದು ಅಥವಾ ಪಕ್ಷೇತರ ಅಭ್ಯರ್ಥಿ ಆಗ್ಬೋದು ಸದ್ಯಕ್ಕೆ ಸೈಲೆಂಟ್ ಸುನೀಲ್ ಹೆಸರು ಕೂಡ ಕೇಳಿ ಬರ್ತಾ ಇದೆ ಬಿ ಜೆ ಪಿಯಿಂದ ಇನ್ನು ಜೆ ಡಿ ಎಸ್ ಇಂದ ಇಮ್ರಾನ್ ಪಾಷಾ ಜೊತೆಗೆ ಗೋವಿಂದರಾಜು ಇಬ್ಬರ ಕೇಳಿ ಕೇಳಿಬರ್ತಾಯಿದೆ ಯಾರು ಬೇಕಾದ್ರೆ ಟಿಕೆಟ್ ಕೊಡಬಹುದು ಅಂತ ಒಂದು ವೇಳೆ ಇಲ್ಲಿ ಇನ್ನೊಂದು ತಂತ್ರಗಾರಿಕೆ ಕೂಡ ನಡೀತಿದೆ ಜಮೀರ್ ವಿರುದ್ಧ ಸೋಲ್ಸ್ಬೇಕು ಅಂದರೆ ಎಲ್ಲರೂ ಒಟ್ಟಾಗಿ ಒಬ್ಬ ಅಭ್ಯರ್ಥಿನ ಹಾಕೋಣ ಅದು ಬಿ ಜೆ ಪಿಯಿಂದಲೋ ಅಥವಾ ಪಕ್ಷೇತರ ಅಭ್ಯರ್ಥಿಯಾಗಿ ಯಾರಾದರೂ ಹಾಕಿ ಸೋಲ್ಸ್ಬೇಕು ಅನ್ನೋ ಒಂದು ತಂತ್ರಗಾರಿಕೆ ನಡೀತಾ ಇದೆ ಅನ್ನೋ ಒಂದು ಚರ್ಚೆ ಆಗ್ತಿದೆ ಜಮೀರ್ ವಿರುದ್ಧ ಸರಿಯನ್ಸಿಲ್ ಬಿಡಬೇಕಾ ಇಮ್ರಾನ್ ಪಾಷಾ ಬಿಡ್ಬೇಕಾ ಗೋವಿಂದರಾಜು ಬಿಡಬೇಕಾ ಈ ರೀತಿಯ ಒಂದು ಈಕ್ವೇಶನ್ಸ್ ನಡೀತಾ ಇದೆ ನೋಡ್ಬೇಕು ಯಾರಾಗುತ್ತೆ ಅಂತ ಬಟ್ ನಮ್ಮ ಕರ್ನಾಟಕ ಟಿ ಅಕ್ಟೋಬರ್ ಸರ್ವೆ ನವೆಂಬರ್ ಸರ್ವೆ ಡಿಸೆಂಬರ್ ಈಗಿನ ಡಿಸೆಂಬರ್ ಸರ್ವೆ ಈ ಮೂರು ಸರ್ವೆಯಲ್ಲಿ ಕೂಡ ಕಾಂಗ್ರೆಸ್ನ ಜಮೀರ್ ಅಹಮದ್ ಖಾನ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಚಾಮರಾಜಪೇಟೆಯಲ್ಲಿ ಸದ್ಯಕ್ಕೆ ಜಮೀರ್ ಅಹಮದ್ ಖಾನ್ ಎಂ ಎಲ್ ಎ ಶಿವ ಚಾಮರಾಜಪೇಟೆ ಚಾಮರಾಜಪೇಟೆ ಎರಡ್ ಸಾವಿರದ ನಾಲ್ಕು ಬೈ ಎಲೆಕ್ಷನ್ ಅಲ್ಲಿ ದರಿದ್ರ ನಾರಾಯಣ ರ್ಯಾಲಿ ಮಾಡಿ ಅವಕಾಶ ಜೆಡಿಎಸ್ ಗೆಲ್ಲಿಸಿದ್ರು ಎಂಟಲ್ಲಿ ಜೆಡಿಎಸ್ ಗೆದ್ರು ಹದಿಮೂರಿಂದ ಗೆದ್ರು ಹದಿನೆಂಟು ಟೈಮ್ಗೆ ಅವರು ಕಾಂಗ್ರೆಸ್ ಹೋಗಿ ಗೆದ್ರು ಜೆಡಿಎಸ್ ಇಂದ ಇಲ್ಲಿ ಅವತ್ತೇನ್ ಕಂಟೆಸ್ಟ್ ಮಾಡಿದಂತವ್ರು ಇವತ್ತು ಕಾಂಗ್ರೆಸ್ ಅಲ್ತಾಫ್ ಖಾನ್ ಇವತ್ತು ಜಮೀರ್ ಅವರ ಬಲಗೈ ಎಡಗೈ ಆಗಿ ಓಡಾಡ್ತಾವ್ರೆ ಇನ್ನು ಹತ್ತಲ ಕಡೆ ಇದಲ್ಲ ಇಮ್ರಾನ್ ತಾರಿಫ್ ಅವರಾಗ ಜೆಡಿಎಸ್ ಮಂದಿ ಸೇರ್ಕೊಂಡ್ರು ಇಲ್ಲಿ ಸದ್ಯಕ್ಕೆ ಇಲ್ಲಿ ಬಿಜೆಪಿಯಿಂದ ಲಹರಿ ವೇಲು ಸೈಲೆಂಟ್ ಅಂತ ಕೇಳಿ ಬಂತು ಆಗ ಅಧ್ಯಕ್ಷ ರೌಡಿ ಪೌಡಿ ಎಲ್ಲ ನಾವು ಸೇರಿಸಿಕೊಳ್ಳಲ್ಲ ಅಂತ ಹೇಳಿದ್ರು ಅಂಡ್ ಕಾಂಗ್ರೆಸ್ ಇಂದ ಜಮೀರ್ ಅವರು ಮತ್ತೆ ಜೆಡಿಎಸ್ ಇಮ್ರಾನ್ ಪಾಷ ಅಥವಾ ಎಕ್ಸ್ ಕಾರ್ಪೊರೇಟರ್ ಗೋವಿಂದ್ ಇಲ್ಲಿ ಕೆನೆಟ್ ಆಗ್ಬೋದು ಎರಡನೇ ವಿಚಾರ ಕರೆಕ್ಟ್ ಅದು ನಳಿನ್ ಕುಮಾರ್ ಕಟೀಲ್ ಹೇಳೋದು ಕರೆಕ್ಟ್ ರೌಡಿಗಳು ರೌಡಿ ಶೆಟ್ಟರ್ ಪಾರ್ಟಿ ಬಹಳ ಸಮರ್ಥವಾಗಿದೆ ದಕ್ಷಿಣ ಮಂಗಳೂರ್ ಎಂ ಪಿ ಆಗ್ಬೋದು ನಳಿನ್ ಕುಮಾರ್ ಜಾಗದಲ್ಲಿ ಗೆಲ್ತಾರಲ್ಲ ನವೀನ್ ಕೂಡ ಗೆಲ್ತಾರಲ್ಲವೀನ್ ಹಾಗಾಗಿ ರಾಜ್ಯಾಧ್ಯಕ್ಷರಾಗಿ ಸಂಸದರಾಗಿ ಅವ್ರೆಲ್ಲ ಆಗಿದ್ದಾರೆಲ್ಲ ಅವರೇ ಬಂದ್ ಚಾಮರಾಜಪೇಟೆ ನಿಂತು ನಿಲ್ಬಹುದು ಇವರೆಲ್ಲ ಪುಣ್ ಪೋಕ್ರಿಲಲ್ಲಿ ಯಾಕೆ ರಾಜ್ಯಾಧ್ಯಕ್ಷರು ಸಮರ್ಥವಾಗಿದ್ದಾರೆ ಇನ್ನೂರ ಇಪ್ಪತ್ನಾ ಪಾರ್ಟಿಯನ್ನ ಕಟ್ಟಿ ಬೆಳೆಸಿ ನಿಲ್ಸವ್ರ ಅವರು ತಾಕತ್ತಾಗಿದೆ ಜಮೀರ್ನ ಸೋಲ್ಸೋ ಕೆಪಾಸಿಟಿ ನಳಿನ್ ಕುಮಾರ್ ಕಟೀಲ್ ಇದೆ ಸೈಲೆಂಟ್ ಸುನೀಲ್ ಕೈಯಲ್ಲ ಆಗಲ್ಲ ನಳಿನ್ ಕುಮಾರ್ ನಿಂತ್ಕೊಳ್ಳಿ ಅಂತ ಒಂದ್ ಕರೀತಾವೆ ಬಂದು ನಿಮ್ಮ ಇದಕ್ಕೆ ಒಂದು ಪಾರ್ಟಿ ಸಂಘಟನೆ ಮಾಡಕ್ ಆಗ್ಲಿಲ್ಲ ನೀವು ಅಧ್ಯಕ್ಷ ಆಗಿದ್ದೀರಿ ಆದ್ರೆ ಇವರು ಪಟ್ಟಿ ಬರೇ ಕೊಡ್ತಾರೆ ಅವ್ರ ನೀತಿ ಇಷ್ಟಿ ಬೇರೆ ಹೇಳ್ತಾರೆ ರಾಷ್ಟ್ರೋತ್ಥಾನ ಪರಿಷತ್ ಯಾವ್ದು ಆರ್ ಎಸ್ ಎಸ್ ಇರೋದು ಬಿಜೆಪಿ ಅಂತ ಒಂದು ಪಕ್ಷ ಅದೇ ಅದರ ಸಂಸದ ಪಿ ಸಿ ಮೋಹನ್ ಅಂತ ತೇಜಸ್ವಿ ಸೂರ್ಯ ಬಿಜೆಪಿ ನಲ್ಲಿ ಯುವ ಮೋರ್ಚಾ ಅಂತ ರಾಷ್ಟ್ರೀಯ ಘಟಕ ಆಯ್ತದೆ ಅದರ ರಾಷ್ಟ್ರ ಉದಯ್ ಗಡಾಚಾರ ಅಂತ ಬಿಜೆಪಿ ಎಮ್ ಎಲ್ ಎಲ್ಲ ಇದ್ದಂತ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ಸೆಲೆಟ್ ಇಲ್ಲ ಅದ್ಯಾವುದೋ ಪರಿಜ್ಞಾನ ಇಲ್ಲದೆ ಮಾತಾಡ್ತಾರೆ ಆಕ್ಷನ್ ಮೇಲೆ ಸಾಧ್ಯ ಬಿಜೆಪಿ ಏನಾಗ್ಬಿಟ್ಟಿದೆ ಅಂತಂದ್ರೆ ಕಾಂಗ್ರೆಸ್ ಅವ್ರಿಗೆ ಹಿಂದೆ ಕಾಂಗ್ರೆಸ್ ಗುರ್ತಲ್ಲಿ ಕತ್ತೆ ನಿಲ್ಸೋರು ಓಟ್ ಹಾಕ್ತಾರೆ ಅನ್ನೋದು ಒಂದಿತ್ತಲ್ಲ ಆತರ ಬಿಜೆಪಿ ಬಿಜೆಪಿಯವ್ರ್ ಬಂದ್ಬಿಟ್ಟಿದೆ ಬಿಜೆಪಿ ನಮ್ದು ಬಿಜೆಪಿ ಕರಾವಳಿ ಭಾಗದಲ್ಲಿ ಆತರ ಇದೆ ಯಾರು ನಿಲ್ಸಿದ್ರು ಚಾಮರಾಜಪೇಟೆ ಜಮೀರ್ ಅಹಮದ್ ಖಾನ್ ವಿರುದ್ಧ ರಾಜಕಾರಣ ಮಾಡಕ್ಕೆ ಶ್ರೀರಾಮ್ ಚಂದ್ರನ್ ಅಂತವರು ಕಲೀಂ ಕೃಷ್ಣಪ್ಪ ಅಂತವರು ಬಂದ್ ನಿಂತ್ಕೊಂಡ್ರೆ ಆಗಲ್ಲ ಇವ್ ಆಗ್ತಾ ಇತ್ತ ಗೊತ್ತೇ ಇಲ್ಲ ಇವ್ರಿಗೆ ಮಾಡ್ತಾರೆ ಜಮೀರ್ ಅಹಮದ್ ಖಾನ್ ವರ್ಸಸ್ ಇಮ್ರಾನ್ ಪಾಷಾ ಗೋವಿಂದ ರಾಜೂರ್ ಎಲ್ಲ ಕಾಂಗ್ರೆಸ್ ಬಿಟ್ಟು ಈಗ ಜೆ ಡಿ ಎಸ್ ಡಿ ಕೆ ಶಿವಕುಮಾರ್ ಆಗಿ ಕುಮಾರಸ್ವಾಮಿ ಅವರು ಬಿಜೆಪಿಯವ್ರ ಎಲ್ಲಾ ಸೇರಿ ಜಮೀನ ಸೋಲಿಸ್ಬೇಕು ನಿಂತವ್ರೆ ಹೌದು ಜಮೀರ್ ಅವ್ರನ್ನ ಸೋಲ್ಸ್ಬೇಕು ಅಂತ ಸಾಧ್ಯ ಇದೆಯೇ ಎಲ್ಲ ಸದ್ಯಕ್ಕೆ ಸಾಧ್ಯ ಇಲ್ಲ ಸದ್ಯಕ್ಕಿಲ್ಲ ಚಾಮರಾಜ್ ಪೇಟೆಯಲ್ಲಿ ಸದ್ಯಕ್ಕೆ ಜಮೀರ್ ಅಹಮದ್ ಖಾನ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಚಾಮರಾಜಪೇಟೆ ಕುಮಾರಸ್ವಾಮಿ ಅವರು ಬಂದ್ರು ಎಲ್ಲ ಕಾರ್ಯಕರ್ತ ಕರಿಬೇಕಲ್ಲ ಜೆಡಿಎಸ್ ಅವರು ಚನ್ನಪಣ್ಣ ಕರೀತಾರೆ ರಾಮನಗರ ಕರೀತಾರೆ ಎಲ್ಲ ಕಡೆ ಕರಿಬೇಕಲ್ಲ ಆಗಲ್ಲ ಸಿದ್ದರಾಮಯ್ಯ ಎಸ್ ಎಸ್ ಜಮೀರ್ ಬೇಕರ್ ಮಾತಾಡ್ಕೊಳ್ಳಿ ಅವರು ಚಾಮರಾಜ್ ಸ್ವಾಮಿಯ ಟ್ರೈ ಮಾಡಿದ್ರು ಜೆಡಿಎಸ್ ಅವಕಾಶ ಕಡಿಮೆ ಚಾಮರಾಜಪೇಟೆ ನಳಿನ್ ಕುಮಾರ್ ಕಟೀಲ್ ಬಂದ್ ನಿಂತ್ಕೊಂಡ್ರು ಬಿಜೆಪಿ ಗೆಲ್ಲ ಜಮೀರ್ ಅಹಮದ್ ಖಾನ್ ತನ್ನ ಭದ್ರಕೋಟೆ ಕಟ್ಕೊಂಡಿದ್ದಾರೆ ಚಾಮರಾಜಪೇಟೆಯಲ್ಲಿ ಕಾಂಗ್ರೆಸ್ ಜಮೀರ್ ಅಹಮದ್ ಖಾನ್ ಮುನ್ನ ಕಾಯ್ದುಕೊಂಡಿದ್ದಾರೆ ಮನೆ ಮಂದಿ ಎಲ್ಲ ಜಿನಿ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಆರು ತಿಂಗಳ ನಂತರ ಮಕ್ಕಳಿಗೆ ಯಾವ ಆಹಾರ ಕೊಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದಿರಾ ಹಾಗಾದ್ರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಇಟ್ಟು ಕೊಟ್ಟರೆ ನಿಮ್ಮ ಮಕ್ಕಳು ದಷ್ಟಪುಷ್ಟವಾಗಿ ಬೆಳೀತಾರೆ ಬೆಳಿತಾರೆ ಆರೋಗ್ಯವಾಗಿರ್ತಾರೆ ತದಾ ನಗನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಇಟ್ಕೊಡಿ ಮಕ್ಕಳಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ಅಂದ್ರೆ ಸರಿ ಇಟ್ಟು ಮಾತ್ರ ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಜೀನಿ ಸರಿ ಇಟ್ಟು ಲಭ್ಯ ಅರ್ಧ ಕೆಜಿ ಚಿಕನ್ ಅರ್ಧ ಕೆಜಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಇದ್ರೆ ಇಪ್ಪತ್ತು ನಿಮಿಷದಲ್ಲಿ ಸೂಪರ್ ಆದ ಬಿರಿಯಾನಿ ರೆಡಿ ಆಗುತ್ತೆ ಈ ಕೂಡಲೇ ಕಾಲ್ ಮಾಡಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ